ಮಕ್ಕಳಿಗೆ ಆತ್ಮವಿಶ್ವಾಸ ಬೇಕಲ್ಲ ನೀನೇನಾದರೂ ಬದುಕಲ್ಲಿ ಸಾಧಿಸಬಲ್ಲೆ ಅನ್ನೋ ಧೈರ್ಯ ಕೊಡಬೇಕಾಗುತ್ತಲ್ಲ ಇಲ್ಲ ನಿನ್ನಿಂದ ಸಾಧ್ಯ ಅನ್ನೋದನ್ನ ಮನವರಿಕೆ ಮಾಡ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ಈ ಪ್ರಯೋಗ ಮಾಡ್ತೇವೆ ಸರ್ ನೀವು ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿದಾಗ ಅವರ ದೇಹವನ್ನೇ ಪ್ರಯೋಗಶಾಲವಾಗಿ ಯೂಸ್ ಮಾಡಿ ಬಹಳ ಮುಖ್ಯವಾದ ಕೆಲವು ಪಾಠಗಳನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿರಂತೆ ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸಬಹುದಾ ರಮೇಶ್ ನಾನು ಆಗಾಗ್ಗೆ ಉತ್ತರ ಕರ್ನಾಟಕಕ್ಕೆ ಹೋಗ್ತೇನೆ ಅಲ್ಲಿನ ಹಳ್ಳಿಗಳಿಗೆ ಹೋದಾಗ ಆ ಮಕ್ಕಳನ್ನ ನೋಡಿದಾಗ ಒಂದು ರೀತಿ ವ್ಯಥೆ ಆಗುತ್ತೆ ಅವರೆಲ್ಲ ಕಚ್ಚಾ ವಜ್ರಗಳಿದ್ದಾಗೆ ರಾ ಡೈಮಂಡ್ಸ್ ಅವರಿಗೆ ಸರಿಯಾದ ತರಬೇತಿ ಸಿಕ್ಕಿದ್ರೆ ಜಗತ್ತಿನ ಯಾವುದೇ ವಿದ್ಯಾರ್ಥಿಗೆ ಸರಿಸಮವಾಗಿ ನಿಲ್ಲಬಲ್ಲರು ದುರದೃಷ್ಟ ಅಂದ್ರೆ ಪ್ರಯೋಗಾಲಯ ಇಲ್ಲ ಪ್ರಯೋಗಗಳು ಇಲ್ಲದೆ ವಿಜ್ಞಾನವನ್ನ ಕಲಿಸೋದು ಬಹಳ ಕಷ್ಟ ಹಾಗಾಗಿ ನಮ್ಮ ದೇಹಕ್ಕಿಂತ ದೊಡ್ಡ ಪ್ರಯೋಗಾಲಯ ಮತ್ತೊಂದಿಲ್ಲ ಅಂತ ಹೇಳಿ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ಹೇಳೋದುಂಟು ಅವರನ್ನೇ ಉದಾಹರಣೆಯಾಗಿ ತಗೊಂಡು ತಾವು ಇಷ್ಟಪಡೋದಾದ್ರೆ ಒಂದೆರಡು ಪ್ರಯೋಗಗಳನ್ನು ಮಾಡಿ ತೋರಿಸ್ತೇನೆ ಶೂರ್ ಆ ಪ್ರಯೋಗಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕು ಆ ಪ್ರಾಪರ್ಟೀಸ್ ಬಂದ ಕೂಡಲೇ ಶುರು ಮಾಡಬಹುದು ರಮೇಶ್ ಇದೇನು ಅಂತ ತಮಗೆ ಗೊತ್ತು ಗೋಣಿ ಚೀಲದ ದಾರ ಅಂತ ನಾವು ಹೇಳ್ತೇವೆ ಈಗ ನೀವು ನೂರಕ್ಕೆ ನೂರರಷ್ಟು ಆರೋಗ್ಯವಾಗಿದ್ದೀರಾ ಆ ಒಂದು ಪ್ರಶ್ನೆ ಕೇಳಿದ್ರೆ ಥಟ್ ಅಂತ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೀವು ಹೇಳ್ಬೋದು ಆದರೆ ಪ್ರತಿಯೊಬ್ಬ ಸಾಮಾನ್ಯ ಹೇಳ್ತಾನ ಹೇಳಬಹುದು ಹೇಗೆ ಈ ಪುಟ್ಟ ಪ್ರಯೋಗದಿಂದ ಕಾಲಿನ ತುದಿಯಲ್ಲಿ ಇದನ್ನ ತುಳಿದಿಟ್ಕೊಳ್ಳಿ ಓಕೆ ಈಗ ನೆಟ್ಟಿಗೆ ನಿಂತ್ಕೊಳ್ಳಿ ಎತ್ತರಕ್ಕೆ ಸರಿಯಾಗಿ ನಾನು ದಾರವನ್ನ ಕತ್ತರಿಸ್ತಾ ಇದ್ದೇನೆ ಈಗ ನಿಮ್ಮ ಎತ್ತರಕ್ಕೆ ಸರಿಯಾದ ದಾರ ಸಿಕ್ಕಿದೆ ಈಗ ಮಾಡಬೇಕಾದದ್ದು ಇಷ್ಟೇ ಈ ಎರಡು ತುದಿಗಳನ್ನು ಜೋಡಿಸಬೇಕು ಜೋಡಿಸ್ಬಿಟ್ಟು ಇದನ್ನ ನಿಮ್ಮ ಹೊಕ್ಕಳ ಸುತ್ತಲೂ ಒಂದು ಸುತ್ತನ್ನ ಹಾಕಬೇಕು ಎರಡು ಸುತ್ತು ವಾ ಒಳಿರಿ ಒಂದ್ಸಲ ಚಪ್ಪಾಳೆ ಅದರ ಅರ್ಥ ವಿವರಿಸ್ತೇನೆ ಇಲ್ಲಿ ನೋಡಿ ರಮೇಶ್ ಅವರ ಸೊಂಟದ ಸುತ್ತಲೂ ಇರತಕ್ಕಂತ ಈ ದಾರ ಏನಿದೆ ಎರಡೂ ತುದಿಗಳು ಪರಸ್ಪರ ಜಸ್ಟ್ ದೇ ಆರ್ ಟಚಿಂಗ್ ಆಗಷ್ಟೇ ಮುಟ್ತಾ ಇದೆ ಅಂದ್ರೆ ಇವರು ತಮ್ಮ ದೇಹದ ಎತ್ತರಕ್ಕೆ ಸರಿಯಾದ ತೂಕವನ್ನ ಕಾದಿಟ್ಕೊಂಡಿದ್ದಾರೆ ಬೊಜ್ಜು ಅನ್ನೋದು ಇಲ್ಲ ಹಾಗಾಗಿ ಯಾವುದೇ ಕಾಯಿಲೆಗಳು ಇವರ ಹತ್ತಿರಕ್ಕೆ ಬರೋದಿಲ್ಲ ಇದನ್ನ ವಿಶ್ಲೇಷಣೆ ಮಾಡೋದು ಹೇಗೆ ಈ ಎರಡೂ ತುದಿಗಳು ಒಂದನ್ನ ಒಂದು ಸ್ಪರ್ಶಿಸಬೇಕಷ್ಟೇ ಇಲ್ಲಪ್ಪ ಇಲ್ಲೇ ದೂರಕ್ಕೆ ನಿಂತ್ಬಿಟ್ಟಿವೆ ಎರಡೂ ಒಂದನ್ನ ಒಂದು ಸ್ಪರ್ಶಿಸ್ತಾ ಇಲ್ಲ ಅಂದ್ರೆ ನಿಮಗೆ ಬೊಜ್ಜು ಬಂದಿದೆ ಬೊಜ್ಜು ರೋಗಗಳ ರಾಜ ಬೊಜ್ಜನ್ನ ನೀವು ಆಹ್ವಾನಿಸಿದ್ರೆ ಸಾಕು ಅತಿರಕ್ತದ ಒತ್ತಡ ಮಧುಮೇಹ ಕ್ಯಾನ್ಸರ್ ಹೃದಯಾಘಾತ ಯಾವುದೇ ಆಹ್ವಾನ ಕೊಡದೇ ಇದ್ರೂ ನಿಮ್ಮ ದೇಹದಲ್ಲಿ ಬಂದು ಬೀಳುತ್ತೆ ಆದ್ರಿಂದ ದಯವಿಟ್ಟು ಈ ಎರಡೂ ತುದಿಗಳು ತಾಗುವ ಹಾಗೆ ನಿಮ್ಮ ದೇಹದ ಆರೋಗ್ಯವನ್ನ ಕಾದಿಟ್ಟುಕೊಳ್ಳಿ ಅಂತ ಹೇಳುವಂತ ಸರಳವಾದ ಪ್ರಯೋಗ ಎಲ್ಲರೂ ತಮ್ಮ ಮನೆಯಲ್ಲಿ ಮಾಡಿ ತಿಳ್ಕೋಬಹುದು ಒಂದು ವೇಳೆ ಓವರ್ಲ್ಯಾಪ್ ಆದ್ರೆ ಹೀಗಾದ್ರೆ ಓವರ್ಲ್ಯಾಪ್ ಆದ್ರೆ ಒಂದರ ಮೇಲೆ ಒಂದು ದಾರದ ತುದಿ ಬಂತು ಅಂದ್ರೆ ಅವರು ರಕ್ತಹೀನತೆಯಿಂದಲೋ ಮತ್ಯಾವುದೋ ದೌರ್ಬಲ್ಯದಿಂದಲೋ ನರಳ್ತಾ ಇದ್ದಾರೆ ಓಕೆ ಎರಡನೇ ಪ್ರಯೋಗ ಈಗ ಮಾಡೋಣ ನನ್ನ ಕೈಯಲ್ಲಿ ನಮ್ಮ ಮನೆಯಲ್ಲಿ ಇರತಕ್ಕಂಥ ಸೂಜಿ ಬಟ್ಟೆ ಹರಿದೋದ್ರೆ ಹೊಲಿತೀವಲ್ವಾ ಆ ಸೂಜಿ ಈ ಸೂಜಿಯನ್ನು ನಾನೇನು ಮಾಡ್ತಾ ಇದ್ದೇನೆ ಇಲ್ಲಿ ನೆಲದ ಮೇಲೆ ಹಾಕಿದ್ದೇನೆ ಓಕೆ ಈಗ ನೀವು ಅದನ್ನು ಎತ್ಕೊಡ್ಬೇಕು ನನಗಷ್ಟೇ ನಿಯಮ ಏನು ಅಂದರೆ ಹೆಬ್ಬೆರಳನ್ನು ಬಳಸೋ ಹಾಗಿಲ್ಲ ಓಕೆ ಈ ನಾಲ್ಕು ಬೆರಳಲ್ಲಿ ಯಾವ ಬೆರಳನ್ನು ಬೇಕಾದರೂ ಬಳಸ್ಕೊಳ್ಳಿ ಮೂರು ಬಳಸ್ಕೊಳ್ಳಿ ಎರಡು ಬಳಸ್ಕೊಳ್ಳಿ ನಾಲ್ಕು ಬಳಸ್ಕೊಳ್ಳಿ ಹೆಬ್ಬೆರಳನ್ನು ಬಳಸಬಾರ್ದು ತೆಕ್ಕೊಡಿ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಈಗ ಹೆಬ್ಬೆರಳನ್ನು ಬಳಸ್ಕೊಂಡು ಎತ್ತೋದಿಕ್ಕೆ ಪ್ರಯತ್ನ ಪಡಿ ಸುಲಭವಾಗಿ ಕೈಗೆ ಬರುತ್ತೆ ಮನುಷ್ಯ ಇವತ್ತು ಏನೆಲ್ಲ ಸಾಧನೆ ಮಾಡಿದ್ದಾನೆ ಮಂಗಳನ ಅಂಗಳಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದಾನೆ ಇಷ್ಟೆಲ್ಲ ಸಾಧನೆಗೆ ಕಾರಣ ಈ ಹೆಬ್ಬೆರಳು ಅಂದ್ರೆ ನಂಬ್ತೀರಾ ಮಂಗವನ್ನ ನೋಡಿ ಅದರ ಕೈ ಬೆರಳುಗಳನ್ನ ಗಮನಿಸಿ ಐದು ಬೆರಳು ಒಟ್ಟಿಗೆ ಇರುತ್ತೆ ಆದರೆ ಮನುಷ್ಯನ ಬೆರಳು ವಿಕಾಸದ ಪಥದಲ್ಲಿ ಎಲ್ಲೋ ಒಂದು ಕಡೆಗೆ ನೀವು ನಾಲ್ಕು ಜನ ಬೇರೆ ಇರಿಪ್ಪ ನಾನು ಬೇರೆ ಇರ್ತೀನಿ ಅಂತ ಹೊರಗಡೆ ಬಂತು ಯಾವಾಗ ಈ ರೀತಿ ಹೆಬ್ಬೆರಳು ಹೊರಗೆ ಬಂತೋ ಆಗ ಮನುಷ್ಯ ಕಲ್ಲನ್ನು ಹಿಡ್ಕೊಳ್ಳೋದು ಸುಲಭ ಆಯಿತು ಬೇಟೆಯಾಡೋದು ಸುಲಭ ಆಯಿತು ಪುಸ್ತಕಗಳನ್ನು ಬರೆಯೋದಕ್ಕೆ ಮುದ್ರಿಸೋದಕ್ಕೆ ಎಲ್ಲದಕ್ಕೂ ಸಾಧ್ಯವಾಯಿತು ಇವತ್ತು ವಿಜ್ಞಾನ ದಶ ದಿಕ್ಕುಗಳಲ್ಲಿ ಬೆಳೀತಾ ಮಂಗಳನ ಅಂಗಳಕ್ಕೆ ಹೆಜ್ಜೆಯನ್ನು ನಾವು ಸಹ ಇಡ್ತಾ ಇದ್ದೇವೆ ಇದೆಲ್ಲಕ್ಕೂ ಕಾರಣ ಈ ಹೆಬ್ಬೆರಳು ಎಸ್ ಸರ್ ಈ ಹೆಬ್ಬೆರಳು ಮುಂದಿನ ಪ್ರಯೋಗ ಮನೆಯಲ್ಲಿ ಬಟ್ಟೆ ಹೊಲಿಯೋ ದಾರ ನಿಮ್ಮ ಕೈ ಕೊಡ್ತಾ ಇದ್ದೇನೆ
ಜೊತೆಗೆ ಅದೇ ಸೂಜಿಯನ್ನ ಕೊಡ್ತಾ ಇದ್ದೇನೆ ನಿಮ್ಮ ಕೈಗೆ ಓಕೆ ನಿಮ್ಮ ಕೆಲಸ ಇಷ್ಟೇಪ್ಪ ದಾರನ ಸೂಜಿ ಕಣ್ಣೊಳಗೆ ಪೋಣಸ್ ಬಿಟ್ಟು ಕೊಡಬೇಕು ಇದೇನೋ ಬಹಳ ಸುಲಭವಾದ ಕೆಲಸ ಮಾಡಿಬಿಡ್ತೀನಿ ಅಂತ ಹೇಳ್ತೀರಾ ಇಲ್ಲ ಸರ್ ಪುಟ್ಟ ನಿಯಮ ಇದೆ ಹೇಳಿ ಏನಂದ್ರೆ ಒಂದೇ ಕಣ್ಣಲ್ಲಿ ನೋಡ್ತಾ ಪೋಣಿಸಬೇಕು ಒಂದೇ ಕಣ್ಣಲ್ಲಿ ಒಂದು ಕಣ್ಣು ಮುಚ್ಚಿಕೊಂಡು ಇನ್ನೊಂದು ಕಣ್ಣಲ್ಲಿ ನೋಡ್ತಾ ಮಾಡಬೇಕು ಈ ಪ್ರಯೋಗ ಗಮನಿಸಿ ಆ ದಾರದ ತುದಿ ಸೂಜಿಗಿಂತ ಮುಂದೆ ಹೋಗುತ್ತೆ ಅಥವಾ ಸೂಜಿಗಿಂತ ಹಿಂದೆ ಬರುತ್ತೆ ಆದರೆ ರಂಧ್ರಕ್ಕೆ ಸರಿಯಾಗಿ ಆ ದಾರದ ತುದಿಯನ್ನು ಇಡಕ್ಕೆ ಆಗಲ್ಲ ಯಾಕಂದ್ರೆ ಹಾಗೆ ಇಡಬೇಕಾದ್ರೆ ಎರಡೂ ಕಣ್ಣುಗಳು ಉಪಯೋಗಕ್ಕೆ ಬರಬೇಕು ವಾವ್ ಇಲ್ಲದಿದ್ರೆ ಬರೋಲ್ಲ ಅದನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪುಟ್ಟ ಪ್ರಯೋಗ ಮಾಡ್ತೇವೆ ಸೋ ಇದನ್ನ ಹಾಗಾಗಿ ಮನುಷ್ಯನ ಎಲ್ಲ ಸಾಧನೆ ಹಿಂದೆ ಇರೋದು ಈ ಹೆಬ್ಬೆರಳು ಈ ಎರಡು ಕಣ್ಣು ಇನ್ನು ಒಂದು ಸಾಧನೆ ಇದೆ ತೋರಿಸಬಹುದಾ ಎಸ್ ಸರ್ ಬಹಳ ಬಹಳ ಸುಲಭ ಚೇರಲ್ ಕೂತ್ಕೊಳ್ಳಿ ಓಕೆ ಕೂತಿದ್ದೀರಿ ಎರಡು ಕಾಲುಗಳನ್ನು ಜೋಡಿಸಿ ಆ ಹಾಗೆ ರೀ ಹೊರ್ಕೊಂಡಿದ್ದೀರಾ ಈಗ ನೀವು ಈಗ ಇಷ್ಟೇ ಮಾಡಬೇಕಾದದ್ದು ನೀವು ನಾನು ಹೇಳಿ ಅಂದ್ಕೂಡಲೇ ಹೇಳಬೇಕು ಆದರೆ ಒಂದು ನಿಯಮ ಇದೆ ಏನಂದರೆ ಈ ದೇಹ ಮುಂದಕ್ಕೆ ಬಾಗಬಾರದು ಸರಿ ಈ ಎರಡು ಕಾಲುಗಳು ಹಿಂದಕ್ಕೆ ಹೋಗಬಾರದು ಹೇಳಬೇಕು ಹೇಳಿ ಇಂಜಿನಿಯರ್ ಆದ ನೀವೇ ವಿವರಣೆ ಕೊಟ್ಟರೆ ನನಗಿಂತ ಚೆನ್ನಾಗಿ ಕೊಡಬಲ್ಲ ಇಲ್ಲ ಅದು ನಾರ್ಮಲ್ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು ಫಿಸಿಕ್ಸ್ ಅಲ್ಲಿ ಕೂಡ ನೀವು ಓದಿರ್ತೀರಾ ಸೊ ಹೀಗೆ ಯಾವ್ದೋ ಒಂದು ರೀತಿಯಲ್ಲಿ ಇದರ ಈ ಕಡೆ ಹೋಗಬೇಕು ಅಥವಾ ಕಾಲ್ ಹಿಂದಕ್ಕೆ ಹೋಗಬೇಕು ಆವಾಗ ಆ ಲೈನ್ ಸೆಂಟರ್ ಆಫ್ ಗ್ರಾವಿಟಿ ಮ್ಯಾಚ್ ಆಗುತ್ತೆ ಎದ್ದು ಹೇಳ್ತೀವಿ ಆಮೇ ರೈಟ್ ಮಕ್ಕಳಿಗೆ ಹೇಳ್ತೇವೆ ಹಳ್ಳಿ ಕಡೆ ನೀವು ಕರು ಹುಟ್ಟೋದನ್ನು ನೋಡಿರ್ತೀರ ಆ ಕರು ಹುಟ್ಟಿದ ಒಂದು ಅರ್ಧ ಒಂದು ಗಂಟೆ ಸಮಯದಲ್ಲಿ ಓಡಕ್ಕೆ ಶುರು ಮಾಡುತ್ತೆ ಅದೇ ಮನುಷ್ಯನ ಮಗು ನೋಡಿ ನಿಂತ್ಕೋಬೇಕಾದ್ರೆ ಒಂದು ವರ್ಷ ಬೇಕು ಯಾಕಪ್ಪ ಈ ವ್ಯತ್ಯಾಸ ಅಂತ ಮಕ್ಕಳಿಗೆ ಪ್ರಶ್ನೆ ಕೇಳಿದಾಗ ಬುದ್ಧಿವಂತ ಮಕ್ಕಳು ಹೇಳ್ತಾರೆ ಆ ಸೆಂಟರ್ ಆಫ್ ಗ್ರಾವಿಟಿ ನಾಲ್ಕು ಕಾಲುಗಳ ಮಧ್ಯೆ ಇರೋ ಕಾರಣ ಅದು ಓಡುತ್ತೆ ನಾವು ಎರಡೇ ಕಾಲಲ್ಲಿ ನಿಂತ್ಕೋಬೇಕಲ್ಲ ಕಷ್ಟ ಅಂದಾಗ ಆಗ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಏನು ಅನ್ನೋದನ್ನು ವಿವರಿಸಿ ಆ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ತಲೆಯಿಂದ ಹಿಡಿದು ಇಡೀ ದೇಹದ ನಡುವೆ ಹಾದು ಹೇಗೆ ಹೋಗುತ್ತೆ ಅನ್ನೋದನ್ನು ಹೇಳಿ ಹೀಗೆ ನಿಂತಿರೋವಾಗ ಅದು ಮಧ್ಯದಲ್ಲಿ ಲಂಬವಾಗಿ ಇದೆ ಕೂತಾಗ ಏನಾಗ್ತಾ ಇದೆ ಕಾಲುಗಳ ಮಧ್ಯೆ ಕಾಲು ಭಾಗ ನಿಮ್ಮ ಈ ಎರಡು ತೊಡೆಗಳ ನಡುವೆ ಕಾಲು ಭಾಗ ಇಲ್ಲಿ ತಲೆ ಮತ್ತು ಬೆನ್ನು ಇದೆಯಲ್ಲ ಈ ಪ್ರದೇಶದಲ್ಲಿ ಕಾಲು ಭಾಗ ಮೂರು ಕಡೆ ಹಂಚೋಗಿದೆ ನೀವೆದ್ದು ನಿಂತ್ಕೋಬೇಕಾದ್ರೆ ಯಾವುದಾದ್ರೂ ಎರಡು ಭಾಗ ಲೈನಲ್ಲಿ ಬರಬೇಕು ಒಂದೇ ಲೈನಲ್ಲಿ ಬರಬೇಕು ಒಂದೇ ಸಾಲಲ್ಲಿ ಬರಬೇಕು ಆಗ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಮನುಷ್ಯ ಮರವನ್ನು ಬಿಟ್ಟು ಕೆಳಗೆ ಇಳಿದಾಗ ಈ ಎರಡು ಕಾಲುಗಳಲ್ಲಿ ನಿಂತ್ಕೊಂಡಾಗ ಕೈಗಳು ಮುಕ್ತವಾದವು ಹೆಬ್ಬೆರಳು ದೂರ ಬಂತು ಬೈನಾಕ್ಯುಲರ್ ವಿಷನ್ ದೊರೀತು ಈ ಮೂರು ಬದಲಾವಣೆಗಳು ಏನಿದೆ ಮನುಷ್ಯನ ಬದುಕಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡ ಇನ್ನು ಒಂದು ಪ್ರಯೋಗ ಮಾಡಿ ಮಾತನ್ನು ಮುಗಿಸ್ತೇನೆ ಇದೇನಿದು ಬೆರಳು ಬೆರಳು ಯಾರು ಬೆರಳು ನನ್ನ ಬೆರಳು ಹೌದಾ ಹೌದು ಖಚಿತವಾಗಿ ಗೊತ್ತಾ ಹೌದು ಇದು ನಿಮ್ಮ ಬೆರಳೇನಾ ಹೌದು ನೀವು ಹೇಳ್ದಂಗೆ ಕೇಳುತ್ತಾ ಹೌದು ಕೇಳುತ್ತೆ ಈ ಒಂದು ಪುಟ್ಟ ಪ್ರಯೋಗ ಮಾಡೋಣ ಆ ಪ್ರಯೋಗದಲ್ಲಿ ಸರಳ ಇಷ್ಟೇ ನಾನು ಬೆರಳು ನಲ್ಲಾಡಿಸಿಂತೀನಿ ಅಲ್ಲಾಡಿಸ್ಬೇಕು ಕಷ್ಟವಾ ಟ್ರೈ ಮಾಡಿ ಕಷ್ಟ ಏನಿಲ್ಲ ಅಲ್ವಾ ಮಾಡೋಣ ಈಗ ನಾನು ಮಾಡಿದ ಹಾಗೆ ಮಾಡಿ ಹೀಗೆ ಹೀಗೆ ಬೆರಳುಗಳಲ್ಲಿ ಒಂದರಲ್ಲಿ ಒಂದನ್ನು ಸೇರಿಸ್ಬೇಕು ಹೀಗೆ ವಾಪಸ್ ಎತ್ತಬೇಕು ಈಗೇನು ಮಾಡಬೇಕು ಅಂದರೆ ನಾನೊಂದು ಬೆರಳನ್ನು ತೋರಿಸ್ತೇನೆ ಆ ಬೆರಳನ್ನು ತೋರಿಸಿದ ಕೂಡಲೇ ಅಲ್ಲಾಡಿಸ್ಬೇಕು ಈ ಬೆರಳು 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 ಸರ್ ಕೈ ಬಿಡಕ್ ಆಗ್ತಿಲ್ಲ ಸರ್ ಈ ಶೋ ಮುಂದುವರಿಸೋದು ಸರ್ ಕೈಗಳನ್ನ ಬಿಡೋದು ಆಗ್ತಾ ಇಲ್ಲ ಸರ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸರ್ ಇದಕ್ಕೆ ಏನ್ ಹೇಳಿ ಮಕ್ಕಳಿಗೆ ಆತ್ಮವಿಶ್ವಾಸ ಬೇಕಲ್ಲ ನೀನೇನಾದರೂ ಬದುಕಲ್ಲಿ ಸಾಧಿಸಬಲ್ಲೆ ಅನ್ನೋ ಧೈರ್ಯ ಕೊಡಬೇಕಾಗುತ್ತಲ್ಲ ಇಲ್ಲ ನಿನ್ನಿಂದ ಸಾಧ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ಈ ಪ್ರಯೋಗ ಮಾಡ್ತೇವೆ ಇಲ್ಲಿ ಹೀಗೆ ಮಾಡಿದಾಗ ಬಲಗೈ
ಎಡಭಾಗಕ್ಕೆ ಬಂದಿದೆ ಎಡಗೈ ಬಲಭಾಗಕ್ಕೆ ಬಂದಿದೆ ಇದನ್ನ ಮಿದುಳು ಗಮನಿಸಿದೆ ಆದರೆ ಬೆರಳುಗಳನ್ನು ಒಂದರಲ್ಲಿ ಒಂದು ಸೇರಿಸಿದಾಗ ಬಲಗೈ ಬಲ ಬೆರಳು ಬಲಗಡೆಗೆ ಬಂದಿದೆ ಎಡಬೆರಳು ಎಡಗಡೆಗೆ ಬಂದಿದೆ ಈ ಸೂಕ್ಷ್ಮ ಚಲನೆಯನ್ನು ಮಿದುಳು ಗಮನಿಸಿಲ್ಲ ದೊಡ್ಡ ಚಲನೆಯನ್ನು ಗಮನಿಸಿದೆ ಈ ಬೆರಳನ್ನ ಅಲ್ಲಾಡಿಸೋಂದ್ರೆ ಅದಕ್ಕೆ ವಿರುದ್ಧವಾಗಿರತಕ್ಕಂತ ಬೆರಳನ್ನು ನೀವು ಅಲ್ಲಾಡಿಸ್ತಾ ಇದ್ದೀ ಆದರೆ ಒಂದು ನಾಲ್ಕೈದು ಸಲ ಹೇಳಿದ ಕೂಡಲೇ ನಿಮ್ಮ ತಪ್ಪು ಏನು ಅನ್ನೋದನ್ನ ತಿಳ್ಕೊಂಡು ಆ ಸರಿಯಾದ ಬೆರಳನ್ನು ಆಡಿಸೋಕೆ ಸಾಧ್ಯ ಅಂದ್ರೆ ಬ್ರೈನ್ ಇಸ್ ಎ ಲರ್ನಿಂಗ್ ಮಷೀನ್ ಯಸ್ ಬದುಕಲ್ಲಿ ಏನೇ ಬರಲಿ ಎಲ್ಲವನ್ನು ಕಲಿಯೋದಕ್ಕೆ ಸಿದ್ಧ ಹಾಗಾಗಿ ಬದುಕಲ್ಲಿ ಒಂದು ಸಲ ಸೋತೆ ಅಂತ ಮಾತ್ರಕ್ಕೆ ನೀನು ಎದೆಗುಂದಬೇಡ ನಿನ್ನ ಮಿದುಳು ನಿನ್ನ ಮನಸ್ಸು ಹೊಸ ಹೊಸ ವಿಚಾರಗಳನ್ನು ಕಲಿಯೋ ಸಾಮರ್ಥ್ಯವನ್ನು ಜನ್ಮದತ್ತವಾಗಿ ಪಡೆದಿದೆ ಹಾಗಾಗಿ ಹೆದರಬೇಡ ನೀನು ಮುಂದುವರಿ ಅಂತ ಧೈರ್ಯದಿಂದ ಒಂದು ಮಾತನ್ನ ಹೇಳೋದಕ್ಕೆ ಪ್ರಯೋಗ ಮಾಡಿದೆ ಅದ್ಭುತ ಸರ್ ಸೋ ಈ ನೀವು ಪ್ರಯೋಗಗಳನ್ನೆಲ್ಲ ಗ್ರಾಮೀಣ ಮಕ್ಕಳಿಗೆ ಹೌದು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಈ ತರ ಪ್ರಯೋಗ ಮಾಡ್ತವೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಯೋಗಗಳನ್ನು ಮಾಡೋದುಂಟು ಮಕ್ಕಳ ಜೊತೆ ತಮಾಷೆ ಮಾತಾಡ್ತಾ ಒಂದೊಂದು ಪ್ರಯೋಗಕ್ಕೆ ಒಬ್ಬೊಬ್ಬ ಹುಡುಗನ್ನ ಕರ್ಕೊಂಡ್ಬಂದಾಗ ಏನಾಗುತ್ತೆ ಗೊತ್ತಾ ರಮೇಶ್ ಮನೆಗೆ ಹೋದ ಕೂಡಲೇ ಮಕ್ಕಳು ಎಲ್ಲ ಕಥೆಗಳನ್ನು ಪ್ರಯೋಗಗಳನ್ನು ಮಾಡ್ತಾರಾ ಇಡೀ ಹಳ್ಳಿಗೆ ಹಳ್ಳಿನೇ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ನ್ಯಾಚುರಲಿ ನ್ಯಾಚುರಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಂತೋಷ ಸಿಗುತ್ತೆ ಮನಸ್ಸಿಗೆ ಈಗಲೇ ZEE5 ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಎಲ್ಲಾದರೂ ಯಾವಾಗಲಾದರೂ ಉಚಿತವಾಗಿ ನೋಡಿ.